ಬಿಸಿಲಿನ ವಿಪರೀತ ಧಗೆ ದಾಹ ತಣಿಸಲು ಉಡುಪಿಯಲ್ಲಿ ಆರಂಭವಾಗಲಿದೆ ಜಲಕುಟೀರ. ಸಾರ್ವಜನಿಕರಿಗೆ ಉಚಿತ ಶುದ್ಧ ಕುಡಿಯುವ ನೀರು ಹಾಗೂ ತಂಪಾದ ಪಾನೀಯ ವ್ಯವಸ್ಥೆ. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಜೋಸ್ ಅಲುಕಾಸ್ ನಿಧಿ ಮೆಡಿಕಲ್ಸ್ ಸೇವೆಗೆ ವ್ಯಾಪಕ ಪ್ರಶಂಸೆ. ಉಡುಪಿ ಮಾರುತಿ ವೀತಿಕಾದಲ್ಲಿ ವಿಶಿಷ್ಟ ಜಲಕುಟೀರ ಕುರಿತಾದ ವಿಶೇಷ ಸ್ಟೋರಿ ಇಲ್ಲಿದೆ ನೋಡಿ. ಈ ವರ್ಷದ ಗರಿಷ್ಠ ತಾಪಮಾನಕ್ಕೆ ಕರಾವಳಿಯ ಜನತೆ ತತ್ತರಿಸಿ ಹೋಗಿದ್ದು ನೀರಿನ ಅಭಾವವನ್ನು ಎದುರಿಸುವಂತಾಗಿದೆ. ಹೆಚ್ಚಿದ ಬಿಸಿಲಿನ ತಾಪ, ಬಿಸಿಲಿನ ವಿಪರೀತ ಉಷ್ಣಾಂಶದ ನಡುವೆ ಸಾರ್ವಜನಿಕರ ಬಾಯಾರಿಕೆ ನೀಗಿಸುವ ಉದ್ದೇಶದಿಂದ ಉಡುಪಿಯ ಪ್ರತಿಷ್ಠಿತ ಆಭರಣ ಸಂಸ್ಥೆಗಳಲ್ಲಿ ಒಂದಾದ ಜೋಸ್ ಅಲುಕಾಸ್, ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಮತ್ತು ನಿಧಿ ಮೆಡಿಕಲ್ಸ್ ಜಂಟಿಯಾಗಿ ಉಡುಪಿಯ ಮಾರುತಿ ವೀತಿಕಾದಲ್ಲಿ ಜಲಕುಟೀರ ಸ್ಥಾಪಿಸಿದ್ದು ಸಾರ್ವಜನಿಕರಿಗೆ ಬಾಯಾರಿಕೆ ತಣಿಸುವ ವಿಶಿಷ್ಟ ಸೇವೆಯನ್ನು ನೀಡುತ್ತಿದೆ. ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡುರವರು ಕಳೆದ 15 ದಿವಸಗಳ ಹಿಂದೆ ಸ್ಥಾಪಿಸಿದ್ದ ಜಲಕುಟೀರವು ಎಲ್ಲರ ಮೆಚ್ಚುಗೆ ಪಡೆದಿದ್ದು ಕುಡಿಯುವ ನೀರು ಮಾತ್ರವಲ್ಲದೆ ಪ್ರತಿದಿನ ವಿಭಿನ್ನ ತಾಜಾ ಪಾನೀಯ ಸೌಲಭ್ಯವೂ ಇದೆ. ಪ್ರತಿದಿನ ಆಮ್ಲಾ ಜ್ಯೂಸ್, ಫ್ಯಾಷನ್ ಫ್ರೂಟ್ ಜ್ಯೂಸ್, ತಾಜಾ ಕಿತ್ತಳೆ ಜ್ಯೂಸ್, ಕೋಕಂ ಜ್ಯೂಸ್, ಶುಂಠಿ ನಿಂಬೆ ಜ್ಯೂಸ್, ನಿಂಬೆ ಜ್ಯೂಸ್ ಮತ್ತು ಅನಾನಸ್ ಜ್ಯೂಸ್, ಹೀಗೆ ವಿವಿಧ ಜ್ಯೂಸ್ಗಳನ್ನು ಕೂಡ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ. ಬೆಳಿಗ್ಗೆ 9:30 ಸಂಜೆ 5:30 ಜಲಕುಟೀರ ವ್ಯವಸ್ಥೆ ಇದ್ದು ಮಡಕೆಗಳನ್ನು ಸಂಜೆ ಸ್ವತಃ ಶುಚಿಗೊಳಿಸುತ್ತಾರೆ. ಈ ಮಡಕೆಗಳನ್ನು ತಂಪಾದ ಸ್ಥಳಗಳಲ್ಲಿ ಇರಿಸಿದ್ದು ಬಿಸಿಲಿಗೆ ದೊಡ್ಡ ಗೋಡೆಯನ್ನು ಅಳವಡಿಸಿದ್ದಾರೆ. ಇಲ್ಲಿ 2 ಮಣ್ಣಿನ ಮಡಕೆಗಳಿದ್ದು ಒಂದರಲ್ಲಿ ಜ್ಯೂಸ್ ಹಾಗೂ ಇನ್ನೊಂದರಲ್ಲಿ ನೀರನ್ನು ಇರಿಸಲಾಗಿದೆ. ಪ್ರತಿದಿನ ಸುಮಾರು 20 ಲೀಟರ್ ಜ್ಯೂಸ್ ಜೊತೆಗೆ ಸುಮಾರು 40 ಲೀಟರ್ನಷ್ಟು ನೀರಿನ ಬಳಕೆಯಾಗುತ್ತಿದೆ. ಪ್ರತಿದಿನ ಕುಡಿಯಲು ಬೇಕಾದ ನೀರು ಜೋಸ್ ಅಲುಕಾ ಸಂಸ್ಥೆ ನೀಡಿದ್ದು, ಜ್ಯೂಸ್ ಮಾಡಲು ಬೇಕಾದ ಜ್ಯೂಸ್ ಮಿಕ್ಸ್ ಅನ್ನು ನಿಧಿ ಮೆಡಿಕಲ್ಸ್ನ ಮಾಲಕರು ನೀಡುತ್ತಿದ್ದಾರೆ. ಈ ಜಲಕುಟೀರ ವ್ಯವಸ್ಥೆಯು ಮಳೆಗಾಲದವರೆಗೂ ಮುಂದುವರಿಯಲಿದೆ ಎಂದು ನಾಗರಿಕ ಸಮಿತಿಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ತಿಳಿಸಿದ್ದಾರೆ. 2/4/24 ನಾವು ಉಚಿತವಾಗಿ ಇಲ್ಲಿ ನೀರನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಜಿಲ್ಲಾ ನಾಗರಿಕ ಸಮಿತಿ ಮತ್ತು ಜೋಸ್ ಅಲುಕಾಸ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ನಿರಂತರವಾಗಿ ನಾವು ನೀರು ಮತ್ತು ಶರ್ಬತ್ತು ಮತ್ತು ಪಾನಕ ಅಂತ ಹೇಳಿದರೆ ದಿನಕ್ಕೆ ಒಂದೊಂದು ತರಹದ ಒಂದು ಕೋಕಮು, ಲಿಂಬು ಜ್ಯೂಸು, ಪೈನಾಪಲು, ಆರೆಂಜ್ ಜ್ಯೂಸು, ಇನ್ನಿತರ ನಾನಾ ರೀತಿಯ ಒಂದೊಂದು ರೀತಿಯ ಒಂದು ಶರ್ಬತ್ತನ್ನು ನಾವು ಇವತ್ತು ಜನರಿಗೆ ಕೊಡ್ತಾ ಇದ್ದೇವೆ. ಯಾಕಂದರೆ ಒಂದು ಮಣ್ಣಿನ ಮಡಿಕೆ ಅಂತೇಳಿದರೆ ಅದು ಹಿಂದಿನ ಕಾಲದ ಮಣ್ಣಿನ ಮಡಿಕೆಯಲ್ಲಿ ಕೋಲ್ಡ್ ಉಚಿತ ಕಡೆಯವರೆಗೂ ಕೋಲ್ಡ್ ನಿಲ್ತದೆ. ಹಾಗಾಗಿ ಒಂದು ಮಡಿಕೆಯಲ್ಲಿ 20 ಲೀಟರ್ನಂಥ ನೀರು ನಿಲ್ತದೆ ಶರ್ಬತ್ತು, ಇನ್ನೊಂದು ಮಡಿಕೆಯಲ್ಲಿ 10 ಲೀಟರ್ ನೀರು ಸಿಗ್ತದೆ. ಅದು ಎಲ್ಲರಿಗೂ ನಾವು ಉಚಿತವಾಗಿ ಇವತ್ತು ನಿನ್ನೆ 2 ಕೊಡ್ತಿದ್ದೇವೆ ನಿರಂತರ. ಯಾಕಂತೇಳಿದರೆ ಅದಕ್ಕೆ 20 ಲೀಟರ್ದು ನಾವು 2 ಮಾಡಬೇಕಾಗ್ತದೆ, 10 ಲೀಟರ್ದು 2 ಮಾಡಬೇಕಾಗ್ತದೆ. ದಿನಕ್ಕೆ 60 ಲೀಟರ್ನಷ್ಟು ಶರ್ಬತ್ತು ಮತ್ತು ನೀರು ಇಲ್ಲಿ ಹೋಗ್ತದೆ. ಅದೂ ಅಲ್ಲದೆ ನಾವು ಈ ನಾಯಿ ಪಕ್ಷಿಗಳಿಗೆ ಎಲ್ಲ ಬೇಕಾಗ್ತದೆ ಅಂತೇಳಿ ಕಲ್ಮರಾಯಿ ಅಂತ ಹೇಳ್ತೇವೆ ಇಲ್ಲಿ, ಅದರಲ್ಲಿ ನೀರನ್ನು ಕೂಡ ನಾವು ಇಟ್ಟು ಭಾಳಷ್ಟು ಕಡೆ ಇಲ್ಲಿ ರಾಜಾಂಗಣದ ಪಾರ್ಕಿಂಗ್ ಹತ್ರ ಇಟ್ಟಿದ್ದೇವೆ, ರಥಬೀದಿಯಲ್ಲಿ ಇಟ್ಟಿದ್ದೇವೆ. ಯಾಕಂತೇಳಿದ್ರೆ ಈ ಬಾರಿಯ ಸೆಕೆ ಅಂತ ಹೇಳಿದ್ರೆ ವಿಪರೀತ ಸೆಕೆಯಿಂದಾಗಿ ಜನರು ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಅಂದರೆ ಅಷ್ಟು ಸೆಕೆ ಅಂತೇಳಿದ್ರೆ ಈ ಬೆವರಿ ಹೋದ್ರೆ ತಿಂಡೆ ಇಲ್ಲ, ಇದು ಮೈ ಮೇಲೆ ಹೀಟು ಬಂದು ಎಲ್ಲರಿಗೂ ಕೂಡ ಒಂದು ನೀರಿನ ಅಗತ್ಯ ಇದ್ದ ಕಾರಣ ನಾವು ಇವತ್ತು ಇಟ್ಟಿದ್ದೇವೆ. ಯಾಕಂತೇಳಿದ್ರೆ ಇದು ಸರ್ವರ ಜನರಿಗೂ ಇವತ್ತು ಅದು ಕೂಡ ಇವರು ಈ ರಜಾ ಸಮಯದ ಸಂದರ್ಭದಲ್ಲಿ ಹೊರ ಜಿಲ್ಲೆಯವರು ಕೂಡ ಬರ್ತಿದ್ದಾರೆ, ಬೆಂಗಳೂರು, ಮದ್ರಾಸು ಮತ್ತು ಕೇರಳ ಆ ಕಡೆಯವರು ಈ ಕೃಷ್ಣನ ದರ್ಶನ ಮಾಡಿಕೊಂಡು ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ನೀರು ಮತ್ತು ಶರ್ಬತ್ತು ಪಾನಕವನ್ನು ಕುಡಿದು ಹೋಗುವಂಥ ಪ್ರಸಂಗಗಳು ಇವತ್ತು ನಾವು ಕಂಡುಕೊಂಡಿದ್ದೇವೆ. ಹಾಗೆ ನಿರಂತರವಾಗಿ ಇಲ್ಲಿ ಜನರು ಬಂದು ನಮ್ಮ ಏನು ಸೇವೆ ಉಚಿತ ಸೇವೆ ಇದನ್ನು ಪಡೆಕೊಳ್ಬೇಕಂತೇಳಿ ನಾವು ನಾಗರಿಕ ಸಮಿತಿಯಿಂದ ನಾವು ವಿನಂತಿಸಿಕೊಳ್ತಿದ್ದೇವೆ. ನಿತ್ಯಾನಂದ ಒಳಕಾಡುರವರು ಸಾರ್ವಜನಿಕರಿಗೆ ಮಾತ್ರವಲ್ಲದೆ ಬೀದಿ ನಾಯಿ ಹಾಗೂ ಪಕ್ಷಿಗಳಿಗೂ ಬಾಯಾರಿಕೆ ನೀಗಿಸುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಬೀದಿ ನಾಯಿಗಳಿಗೆ ನೀರು ಹಾಗೂ ಪ್ರತಿದಿನ ಬಿಸ್ಕತ್ಗಳನ್ನು ಹಾಕುತ್ತಿದ್ದು ಇವರಿಗೆ ಸ್ಥಳೀಯರು ಸಾಥ್ ನೀಡಿದ್ದಾರೆ. ನಾವು ಬೆಂಗಳೂರಿನಿಂದ ಉಡುಪಿ ಸುತ್ತೋದಕ್ಕೆ ಬಂದಿದ್ದೀವಿ, ಕೃಷ್ಣನ ದರ್ಶನ ಆಯಿತು. ಕೃಷ್ಣನ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಇಲ್ಲಿ ಉಚಿತ ಸಿದ್ಧ ನೀರು ಅಂತ ಹೇಳ್ಬಿಟ್ಟು ನಿತ್ಯಾನಂದ ಒಳಕಾಡುವವರು ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಅದರಿಂದ ಹಾಗೆ ನೀರನ್ನ ಕುಡಿಯೋಕ್ಕೆ ಬಂದ್ವಿ. ನೀರು ತುಂಬ ಚೆನ್ನಾಗಿತ್ತು, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ನನ್ನ ಹೆಸರು ಶ್ರೀನಿವಾಸ, ಬೆಂಗಳೂರಿಂದ ಬಂದಿದ್ದೀವಿ. ಇದು ನಮ್ಮ ಒಂದು ಬ್ಯಾಚ್ಮೇಟ್ಸ್ ಅಂದರೆ ಕೊಲೀಗ್ಸ್ ಎಲ್ಲರೂ ಬೆಂಗಳೂರಿಂದ ಉಡುಪಿಗೋಸ್ಕರ ಬಂದಿದ್ದೀವಿ. ಈ ನಗರಸಭೆ ಮತ್ತು ಇವರು ಜಾಯ್ ಅಲಕಾಸ್ ಕಡೆಯಿಂದ ಈ ಬಿಸಿಲಿಗೆ ತಂಪಾದ ಪಾನೀಯ ಕೊಟ್ಟು ಇದು ಒಳ್ಳೆ ಥರದ
ಒಂದು ಏನು ಹೇಳೋದು ಅಂತ ಹೇಳಿದ್ರೆ ಬೆಳವಣಿಗೆ, ಆಮೇಲೆ ಇದು ಒಳ್ಳೆ ಒಂದು ಸರ್ವಿಸು. ಹಾಂ, ಶುದ್ಧ ನೀರು ಕೊಟ್ಟು ಒಂದು ಲೆಮನ್ ಜ್ಯೂಸು ಒಂದು ಏರ್ಪಾಡು ಕೊಟ್ಟು ಬಿಸಿಲಿಗೆ, ಸೊ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಕಡೆಯಿಂದ ಒಂದು ನಿತ್ಯಾನಂದ ಒಳಕಾಡು ಅವರಿಗೆ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಶುಭ ಹಾರೈಸ್ತಾ ಇದ್ದೀವಿ. ದೂರ ದೂರಿನಿಂದ ಉಡುಪಿಗೆ ಆಗಮಿಸುತ್ತಿರುವ ಜನರ, ಸ್ಥಳೀಯರ ಹಾಗೂ ಬಿಸಿಲಿನ ಬೇಗೆಗೆ ದಣಿದ ಜನರ ದಾಹ ತಣಿಸುವ ಇವರ ಕಾರ್ಯ ಶ್ಲಾಘನೀಯ.